ಅದು ಒಂದು ಸ್ವಾಮಿ ಕೊಡೋರು ಇದ್ದಾರೆ ಅಂತ ಆದ್ರೆ ಶನಿವಾರ ಅಂತಿಲ್ಲ, ಸೋಮವಾರ ಅಂತಿಲ್ಲ, ಬೇಡೋರ್ ಸಂತಾನಕ್ಕೆ ಬರಗಾಲಿಲ್ಲ. ಹೌದಾ? ನಾನು 7 ಲಕ್ಷ ತಗೊಂಡಲ್ಲ ಈ ವರ್ಷ. ಆಡು ಮಾತು ನೋಡ್ರಿ, ಏನೂ ತಕ್ಕೊಳ್ಳದೆ ವ್ಯವಹಾರ ಮಾಡಿದವ್ರು ಹಂಗೆ ಮಾತಾಡ್ಬಿಟ್ಟ. ಹಾಳು ಬಿದ್ದು ಹೋಗ್ಲಿಕ್ಕೆ ಯಾರಿಗೂ ಇಲ್ಲದೆ ಹೋದ ಬೇಡಿಕೆ ಉಂಗಿ ಆಯ್ತು ಈ ವರ್ಷ. ಬಹಳಷ್ಟು ಕಡೆಯಲ್ಲಿ ನಾನು ಹೆಚ್ಚೇ ಕೊಟ್ಟದ್ದು. ಹೇಳ್ಬೇಡ ಹೇಳ್ಬೇಡ, ನಂಗೂ ಹೊಟ್ಟೆಲಿ ಬೆಂಕಿ ಬೀಳ್ತದೆ. ನೀ ಮಾಡ್ಕೊಂಡು ಒಂದೊಂದು ಕರ್ಮ ಕಾಂಡ ಪೂರ್ತಿ ದಂಡ ತೆತ್ತದ್ದು ಅಂತ ನಂಗೂ ಗೊತ್ತು. ಹೇಳ್ಬೇಡ, ಅಡಿಯೋ ನನಗೆ ಆ ವಿಷಯ ಬಂದ್ರೆ ನನಗೆ ಹುಚ್ಚಿರ್ದ ನಾನೇ. ಬಂದು ನಿಂತದ್ದೇ ಕಾಮ್ಯಕಾವನದ ಪಾಂಡವರಿದ್ದಂತ ಗುಡಿಸಲಿದೆ. ನಿರ್ಣಯ ಮಾಡಿದ್ದೆ ಹಾಗೆ ಗೊತ್ತುಂಟ? ನಾನು ನೋಡಿದ್ರ ಮುಂಭಾಗದಲ್ಲಿ ಎಷ್ಟೋ ಗಡ್ಡೆ ಗಣಸು ಬಿಡುವಂತ ಲತಾ ಬಳ್ಳಿಗಳೆಲ್ಲ ಸತ್ತೋಗಿದೆ. ಅಂದ್ರೆ ಇವ್ರೇನ್ ಮಾಡಿದ್ರು ಅಂದ್ರೆ ಹೊಟ್ಟೆಗಿಲ್ಲದೆ ಪಾಪ ಕಿತ್ ಕಿತ್ಕೊಂಡು ತಿಂದದ್ದಲ್ವ. ಕಾಣುವ ಗುಡಿಸಲು ಅವರದ್ದೇ, ನಾನಾಗ ನೇರ ಹೋಗುದಲ್ಲ. ನೋಡುವ ಗ್ರಹಸ್ಥ ಲಕ್ಷಣ ಗೊತ್ತುಂಟ? ಮನೆಗೆ ಬಂದವ್ರು ಹೇಗೆ ಮಾತಾಡಿಸ್ತಾರೆ ನೋಡ್ತೇನೆ. ಯಾವುದೋ ಒಂದು ಹೋರಾಟ ಮಾಡಲಾಗ ಉಂಟಪ್ಪ. ಪಾಪ ಅವನಿಗೆ ಹಸುವೆ ಜೋರಾಗಿರ್ಬೇಕೀಗ. ಹಸುವೆ ಆಯ್ತಾ ಅವನ ಕಣ್ಣು ಕತ್ತಲೆ ಬರುವುದು ಅವನಿಗೆ, ಅವನಿಗೆ ಗುರ್ತಾಗುವುದಿಲ್ಲ. ಯಾಕೆಂದ್ರೆ ಯಾವುದೋ ಒಂದು ಹೇಳಲಿಕ್ಕೆ ಶುರು ಮಾಡಿದ್ದ. ಯಾವಾಗೆ ಇದು ಅದು ಪ್ರಯೋಗ ಮಾಡೋದು ಯಾವುದಕ್ಕೆ ಹೇಳುವ ಸಾಮಾನ್ಯ ಜ್ಞಾನ ಇಲ್ಲದೆ ಹೋದವರಾಗಿ ಮಾತಾಡ್ತಾ ನೋಡುವ. ರಾಣಿ ಅಂತ ಮಾಡಿದ್ದು ನಾನು, ರಾಣಿ ಅಲ್ಲ ಮನುಷ್ಯರು. ಮಳ್ಮಳ್ ಮಾತಾಡ್ತಾನೆ. ಪ್ರಾಣ ಉಳ್ಳದಷ್ಟು ಪ್ರಾಣಿಯೇ. ಈ ಹೆಡ್ಡಿನಿಗೆ ಅದು ಗೊತ್ತಿಲ್ಲ, ಪ್ರಾಣಿ ಅಂತ ಮಾಡಿದೆ ಮನುಷ್ಯ. ಮನುಷ್ಯ ಪ್ರಾಣಿ, ಮನುಷ್ಯನೂ ಪ್ರಾಣಿಯೇ, ಪ್ರಾಣ ಉಳ್ಳದ್ದೆಲ್ಲ ಪ್ರಾಣಿಯೇ. ಇವನಿಗೆಲ್ಲ ಅದು ಕಲಿಸುದ ನಾನು? ಅದು ಒಂದು ಸ್ವಾಮಿ ಕೊಡೋರು ಇದ್ದಾರೆ ಅಂತ ಆದ್ರೆ ಶನಿವಾರ ಅಂತಿಲ್ಲ, ಸೋಮವಾರ ಅಂತಿಲ್ಲ, ಬೇಡೋರ್ ಸಂತಾನಕ್ಕೆ ಬರಗಾಲಿಲ್ಲ. ಹೌದಾ? ನಾನು 7 ಲಕ್ಷ ತಗೊಂಡಲ್ಲ ಈ ವರ್ಷ. ಆಡು ಮಾತು ನೋಡ್ರಿ, ಏನೂ ತಕ್ಕೊಳ್ಳದೆ ವ್ಯವಹಾರ ಮಾಡಿದವ್ರು ಹಂಗೆ ಮಾತಾಡ್ಬಿಟ್ಟ. ಹಾಳು ಬಿದ್ದು ಹೋಗ್ಲಿಕ್ಕೆ ಯಾರಿಗೂ ಇಲ್ಲದೆ ಹೋದ ಬೇಡಿಕೆ ಉಂಗಿ ಆಯ್ತು ಈ ವರ್ಷ. ಏನೇ ಆಗ್ಲಿ ಒಂದು ನಮ್ಮನೆ ಎದುರಿಗೆ ಹೌದಲ್ವಾ? ಯಾವುದೋ ಒಂದು ತಲೆ ತಿನ್ನೋದು ಬಂದ ಸುಳ್ಳಲ್ಲ. ಎಂತದ್ದು ಭಾಷೆ? ಏನಾಯ್ತಾ ಓ ಹೋ 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 ಎಂತ ಮಾಡ್ತಿ ಅಂತಿಲ್ಲ ನೀನು ನೋಡ್ರಿ. ದಾರುಕ ಅಂದ್ರೆ ನೀನು ಆಕಳಿಕೆ ತೆಗೆಯುವಾಗ ನಾವು ಉದುರು ಬಿದ್ದದ್ದು ಅದಲ್ಲ. ಹ, ಯಾರೋ ಬಂದದ್ದು ಅಂತ ನಾನು ಕಲ್ಪನೆ ಮಾಡಿಕೊಂಡದ್ದು. ಹಾಗೆ ನಾನೇ, ಯಾಕೆಂದ್ರೆ ಬಂದದ್ದು ನಿನ್ನೆ ಇದ್ರ ಅಲ್ವಾ, ಅದಕ್ಕೆ ನಾನೇ. ಹಾಗಲ್ಲಪ್ಪ, ಮರ್ಯಾದೆ ಪರಿಚಿತ ಪರಿಚಯ ಇದ್ದವ ಅಂತ. ಹಾ, ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಳ್ಬೇಕು ಅಂತಾದ್ರೆ ಇನ್ನೊಬ್ಬರಿಗೂ ಮರ್ಯಾದೆ ಕೊಟ್ಟು ತಗೊಳ್ಬೇಕು. ಏನೋ ಕಡಿಮೆ ಆಯ್ತಾ? ಹಾ, ಕಡಿಮೆ ಆಯ್ತಲ್ಲ, ಒಂದು ಮಾತಾಡ್ಲಿಕ್ಕೆ ಒಂದು ಕ್ರಮ ಇಲ್ವೇನಾ ದಾರುಕನವರೇ? ಹಾಗೆ ಹೇಳ್ಬೇಕಿತ್ತು, ಬಹಳ ತಡ ಆಗಿ ಆದ್ರೂ ಬಂತು ಬಿಡು. ಹಾ, ಭೀಮಸೇನರು ಹೇಗಿದ್ದೀರಿ? ನಾವು ತೊಂದರೆ ಇಲ್ಲ, ಅಲ್ಲಿಂದ ಅಲ್ಲಿಗೆ ನೋಡ. ನೀವು ತೊಂದರೆ ಇಲ್ಲ, ನಿಮ್ಮ ಇಟ್ಕೊಂಡವ್ರು ತೊಂದರೆ ಅನುಭವಿಸ್ಬೇಕು, ಬಿಟ್ರೆ ನಿಮ್ಗೆ ಯಾವ ತಾಪತ್ರೆ ಇಲ್ಲ. ನಮಗದು ಗೊತ್ತಾಗಿದೆ. ಯಾಕೆಂದ್ರೆ ಈ ಕೂಟದಲ್ಲಿ ಪಾಂಡವರಲ್ಲಿ ಹೆಚ್ಚಿನ ಬೆಲೆ ಬಾಳುವವರು ನೀವು ಅಂತ ನಮಗೂ ಅರ್ಥ ಆಗಿದೆ.
ಯಾಕೆಂದ್ರೆ ಎಲ್ಲವ್ರಿಗೆ ಹಾಕದಷ್ಟು ನಿಮಗೆ ಸಾಕಾಗುವುದಿಲ್ಲ. ಯಾಕೆಂದ್ರೆ ನಿಮ್ಮ ಹೊಟ್ಟೆಯೇ ಅಂಥದ್ದು. ರಕೋದರ ನಿಜವಾಗಿ ನಾವು ಒಂದು ಕಥೆಯೆಲ್ಲ ಕೇಳಿದ್ದು ಬೇಡ ತಂದದ್ರಲ್ಲಿ ಬೇಯಿಸೋದ್ರಲ್ಲಿ ಸರಿ ಅರ್ಧ ಹಾಕುದು ನಿಮ್ಗೆ, ಉಳಿದ ಅರ್ಧದಲ್ಲಿ ಹಂಚ್ಕೊತೀನಿ ಹಿಂಗೆಲ್ಲ ಕೇಳಿದ್ದಿತ್ತು. ಆ ನೆಲೆಯಲ್ಲಿ ನೀವು ಬಾಳ ಬೆಲೆ ಬಾಳುವವರು ಅಂತ ನನಗೂ ಗೊತ್ತು. ನನ್ನ ಕುರಿತು ವಿಮರ್ಶೆ ಯಾಕೆ? ಅದನ್ನ ಮಾಡ್ರು ಸುಖ ಇಲ್ಲ, ಊರೇ ಮಾಡಾಯ್ತು, ಇನ್ನು ನಾವು ಮಾಡುವುದು ಯಾಕೆ? ಬಂಡೆಗಳ ಮೇಲೆ ಇದಕ್ಕೂ ಹೆಚ್ಚಿನ ವ್ಯವಸ್ಥೆ ಇಲ್ಲ ಅಂತ ನಮಗೂ ಗೊತ್ತು. ಹಾಗಂತ ನಾನು ಕೂತ್ಕೊಳ್ಲಿಕ್ ಬಂದವಲ್ಲ. ನಿಮ್ಮಲ್ಲಿ ನಾಲ್ಕಕ್ಷರ ಓದ್ಲಿಕ್ ಬರುದ ಯಾರಿಗೆ? ನಾಲ್ಕಕ್ಷರ ಓದ್ಲಿಕ್ ಬರುದ ಯಾರಿಗೆ? ಯಾರು ಇಲ್ಲ. ಅಂತ ನಿರಕ್ಷರ ಕುಕ್ಷಿಗಳೇ ನೀವು. ಎಂತಾಯ್ತಾ ನಾಲ್ಕಕ್ಷರ ಓದ್ಲಿಕ್ ಬರುದು? ನಾಲ್ಕೇ ಅಕ್ಷರ ಗೊತ್ತಿದ್ದವ್ರು ಯಾರು ಇಲ್ಲ. ಓ ಹಾಗೆ, ಒಂದ್ ನೆನಪಿಟ್ಕ. ಹೆಚ್ಚಿನ ಅಭ್ಯಾಸ ಇಲ್ಲಿ ಇದ್ದವರೆಲ್ಲ ಪೂರ್ಣ ಕಲ್ತ್ಕೊಂಡು ಬಂದವ್ರೆ. ಕಲ್ತದ್ದನ್ನೆಲ್ಲ ಯಾರ್ಯಾರಿಗೆಲ್ಲ ಕಲಿಸ್ದವ್ರು? ಎರಡೂ ಕಡೆಯವ್ರಿಗೂ ಕಲಿಸಿ ಬಿಟ್ಟಿರಿ ಮನ್ಸು ಮಾಡಿದ್ರೆ. ನಂದು ಅದು ಮಾಡ್ತಿಲ್ಲ, ಬೇಡ. ಕೊನೆಗೆ ಬರೀ ಇದೇ ಹೇಳ್ಕೊಂಡು ಹೋಗಿ ಸತ್ತ ಅಂತ ಆದ್ರೂ ಇದು ಓದಿ ಸರಿ ಉತ್ತರ ಬೇಕು ಅಷ್ಟೇ ನೋಡೋ. ಯಾವ ಕಲ್ಕಾಗಿ ಹೇಳ್ಕೊಂಡಿಲ್ಲ ಎಂತ ನಿಜಕ್ಕೆ ಮೇಲೆ ಬಂದಿಲ್ಲ. ಯಾರ ನೀನು? ಕುಂಬಿನಿಗೆ ರಾಜಾದಿರಾಜ ಶಿವಂಶದು ಸಂಭ್ರಮದಿ ಮೆರವರವಿ ಸೋನುವಿನ ತನಯನಮ್ಮಿ ಭಾವತಿಂ ಏಕೋ ಭಾವತಿಂ ಕಮಲಾಂಬಕಂ ಕೈ ಮುಗಿವೆನು ನಂಬುಗೆ ಕೊಟ್ಟು ಕಯನಂ ಬಿಟ್ಟು ಕಡುಗದಿರೆ ನಂಬು ನೀ ಅಗ್ನಿ ಒಪ್ಪಿಸುವೆಯನ್ನ ತರುಂ ಹೇ ವಿಡಂಬಿ ಸಂವತ್ಸರದ ಚೈತ್ರ ಸೋಮಗ್ರಹಣ ಯೋಗದಲ್ಲಿ ಬರೆದ ಲಿಖಿತವಿದು ನಾನು ಲೇಖನ ಓದ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿ, ನಮ್ಗೆ ಪುರುಸತ್ತುಂಟು, ನಾವು ಕೂತ್ಕೊಳ್ತೇವೆ ಅಂತ ಹೇಳಲಿಕ್ಕೆ ಬಂದದ್ದಲ್ಲ. ನಿರ್ಣಯ ಆಗ್ಬೇಕು. ಬಡಪಾಯಿ ಮಕ್ಕಳು ಹೇಗಿರ್ಬೇಕು ಹಾಗೆ ಇರ್ಬೇಕು, ಇಲ್ಲ ಅಂತಾದ್ರೆ ಸಾಮವ ಸಂಗ್ರಾಮವ ಎರಡರಲ್ಲಿ ಒಂದು, ಮತ್ತೆ ಉಳಿದ ಮಾತು ಬೇಡ. ಪೆಟ್ಟು ಒಂದು ತುಂಡು ಎರಡು ಆಗ್ಬೇಕು. ನಿರ್ಣಯ ಮಾಡ್ಲಿಕ್ಕೆ ಅಂತ ಬಂದದ್ದು ಹೌದೇನಾ? ಗೈನಿಗೆ ಆಶ್ರಯ ಕೊಟ್ಟದ್ದ? ಹೌದು. ಹೌದು. ಒಲೆಗ ಹಾಕಿದ ಪಾಪ ಹೆಸರಿಗೆ ಹಾಕಿದ ಅಕ್ಕಿ ಬೈದೆ ಹೋದ್ರು ಕೃಷ್ಣ ಗೋವಿಂದ ಅಂತ ಹೇಳುವ ನೀವು, ಈಗ ನಿಮಗೆ ಆಣೆ ನಿಂದವ್ರು ಬಾಳಿನ ಚಲಾವಣೆ ಉಂಟು ಇಲ್ಲಿ, ಉಳಿದವ್ರದ್ದು ಇಲ್ಲ. ಆ ಪರಿಸ್ಥಿತಿ ಬಂತು, ಧರ್ಮರಾಜ್ ಆಣೆ ತಗೊಂತೀರಿ ಅಲ್ವಾ? ಏನು ಬಿಟ್ಟು ಕೊಡ್ತೀರಿ ಅಲ್ವಾ? ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಇಲ್ವಾ? ನನಗೆ ಇನ್ನೂ ಹೇಳ್ಬೇಕಾ? ಏನು ಕೃಷ್ಣ ನಿಮಗೇನಾಗ್ಬೇಕು? ಸ್ವಾಮಿ. ಆ ಸ್ವಾಮಿಗೆ ದ್ರೋಹಿ ಯಾರು? ಗೈರಂಧರ್ವ. ಅವನನ್ನಿಟ್ಟುಕೊಂಡು ನೀವು ಸ್ವಾಮಿ ದ್ರೋಹದ ಅವನನ್ನಿಟ್ಕೊಂಡು ನೀವು ಸ್ವಾಮಿ ದ್ರೋಹಿಗಳಾಗ್ಬೇಡಿ. ಮರ್ಯಾದೆಯಿಂದ ಕೊಟ್ಟು ಕಳ್ಸಿದ್ ಕೊಟ್ಟು ಕಳ್ಸಿದ್ರಿ, ಇಲ್ಲ ಅಂದ್ರೆ ಬಿಡ್ಲಿಕ್ಕಿಲ್ಲ. ಬಂದವನ ಯಾರು ಕಡಿಮೆ ಮಾತಾಡಿದ್ದೆ ನಾನು? ಹಾ, ಓಲೆಯ ತಂದ ಓಲೆಯ ಕಾರ ಯಾರು? ನೀನೇ. ನಿಮಗೆ ಇನ್ನೊಬ್ಬರ ಬಗ್ಗೆ ಒಳ್ಳೆ ಮಾತು ಬರುವುದಿಲ್ವಾ? ಓಲೆಯ ತಂದವ ಓಲೆ ಕಾರ ಆಗ್ತಾನ? ಎಂತ ಮಾತಾಡ್ತೀನಿ ನೀನ್ ಹೇಳ್ದಾಗೆ? ಮನೆ ಮನೆಗೆ ಓಲೆ ಹಂಚುವ ಆದ್ರೆ ನೀ ಹೇಳಿ ಸತ್ಯ ಓಲೆ ಕಾರ ಆಗುದು.
ರಾಯಭಾರಿ ಅಂತ ಹೇಳಲಿಕ್ಕೆ ನಿನ್ನ ನಾಲ್ಗೆ ಎತ್ತಿ ಮೆಟ್ಟಿದ್ಯಾ? ನೀ ಅಂತ ಸುಡುಗ ರಾಯಭಾರತ್ವ ಕಳುಹಿಸಿದ ಕೃಷ್ಣನೇ ಹೇಳಿದ್ದಾನೆ ನೀನಂತ ಹೇಳುದು? ಕೃಷ್ಣ ಹೇಳಿರು ನಿನ್ನ ರಾಯಭಾರತ್ವ ನಾವು ಒಪ್ಪಿಕೊಳ್ಳುವುದಿಲ್ವೇ? ನೀವು ಒಪ್ಪಿಕೊಳ್ಳದೆ ಹೋದ್ರು ಅದಕ್ಕೆ ಬಂದದ್ ನಾನೇ. ಗತಿಗೆಟ್ಟವ್ರಿಗೆ ಅದಕ್ಕೂ ಹೆಚ್ಚಿನ ಬೇಡ ಅಂತ ಲೇಖನ ಕೊಡಬೇಕು. ನಾವು ಉತ್ತರ ಕೊಟ್ರೆ ಅದನ್ನು ಹಿಡ್ಕೊಂಡು ಕೃಷ್ಣ ತೋರಿಸ್ಬೇಕು. ಅದ್ ಬಿಟ್ಟು ಮಧ್ಯದ ಎಂತದ ಅಧಿಕ ಪ್ರಸಂಗ ನಿನ್ನದು? ಭೀಮಸೇನ, ಏನು ಇವತ್ತಿನ ವರೆಗೂ ಪಾಂಡವರ ಬಗ್ಗೆ ಒಳ್ಳೆ ಭಾವನೆ ಇದ್ದದ್ರಿಂದ ನಾನು ಸುಮ್ಮನೆ ಇದ್ದವ. ಯಥಾರ್ಥಕ್ಕೆ ಯಾಕೆ ಗೊತ್ತಾ? ನಮ್ಮ ಕೃಷ್ಣನಿಗೆ ನಿಮ್ಮ ಮೇಲೆ ಅತಿಯಾದಂತ ಪ್ರೀತಿ, ನನ್ನ ಒಡೆಯನಿಗೆ ಪ್ರೀತಿ ಇದ್ದ ಮೇಲೆ ನಮಗ್ ಗತಿ ಇಲ್ಲ ಎನ್ನುವ ಕಾರಣಕ್ಕೆ ಸುಮ್ಮನಿದ್ದದ್ದು. ಪ್ರಚಾರ ನೋಡಿದ್ರೆ ಒಂದಕ್ಕೊಂಬತ್ತು ಯಥಾರ್ಥ ನಿಮ್ ಬಗ್ಗೆ ನೀವು ಮಾಡಿದ್ದು ಎಂತದ್ದು ಏನು ನನಗೆ ಗೊತ್ತಿಲ್ವಾ? ಅದು ನಿನ್ನ ಬಗ್ಗೆ ಬಾಲ್ಯದಿಂದಲೇ ಸುದ್ದಿ ಉಂಟು. ಭೀಮಸೇನ ಅಂತ ಹೇಳಿದ್ರು ಸಾಮಾನ್ಯದವಲ್ಲ, ನಿನ್ನ ತಾಯಿ ಅದೇನೋ ಒಂದು ವರ್ಷದ ಮಗು ಇದ್ದಾಗ ಪಾಪ ನೀನು ಎತ್ಕೊಂಡಿದ್ಲಂತೆ. ಆಕಸ್ಮಿಕವಾಗಿ ಹುಲಿ ಗರ್ಜನೆಯನ್ನು ಕೇಳಿದಂತ ಕುಂತಿದೇವಿ ಹೇದ್ರು ಕೈ ಬಿಟ್ಟು ಬಿಟ್ಲಂತೆ. ಆಗ ನೀನು ಬಿದ್ದು ಬಂಡೆಗಲ್ಲೇ ಪುಡಿ ಪುಡಿ ಆಗೋಯ್ತು ಅಂತ ಪ್ರತೀತಿ. ಯಥಾರ್ಥಕ್ಕೆ ನಾನು ಲೆಕ್ಕ ಹಾಕಿದ್ದೆ, ಇದು ಪ್ರಕರಣ ಸುಳ್ಳು. ಒಂದು ವರ್ಷದ ಮಗು ಅಂತೇಳಿದ್ರೆ ಮಾಂಸದ ಮುದ್ದೆ ಆಗಿರ್ತದೆ, ಅದರಲ್ಲಿ ಅಂತ ಕಾಠಿಣ್ಯ ಇರುವ ಸಾಧ್ಯತೆ ಇಲ್ಲ. ಅಷ್ಟು ಕಠಿಣವಾಗಿ ಇರ್ತದೆ ಮಗು ಅಂತಾದ್ರೆ ನೀ ತಾಯಿ ಎದೆ ಹಾಲು ಕುಡಿದು ಬೆಳೆದ ಸುಳ್ಳು. ಯಾಕೆಂದ್ರೆ ಪಾಪ ಆ ಭಾಗವೇ ಇರ್ಲಿಕ್ಕಿಲ್ಲ ನೀ ಅಷ್ಟು ಗಟ್ಟಿ ಆದ್ರೆ. ಹಾಗಾಗಿ ಹೇಳುವುದು ನಾನು, ನಾನು ನಿನ್ನಲ್ಲಿ ಕೇಳ್ತೇನೆ, ನೀ ಬಿದ್ದು ಬಂಡೆ ಒಡೆದದ್ದ ಅಲ್ಲ, ಒಡೆದ ಬಂಡೆ ಮೇಲೆ ನೀ ಬಿದ್ದದ್ದ? ಏ ವ್ಯಾಸನ ಮೊಮ್ಮಗನೆ, ಅವನ ಅಜ್ಜ ನಾನು, ಮೊಮ್ಮಗಾಗುದಿಲ್ಲ, ಮೊಮ್ಮಕ್ಕಳು ನೀವು. ಹೋಗಿ ಹೋಗಿ ಕೇಳಬೇಕಾದ ಯಾರಲ್ಲಿ? ಯಾರಲ್ಲಿ? ನನ್ನಲ್ಲಲ್ಲ. ನಾನು ಒಂದು ವರ್ಷದ ಮಗುವಾಗಿದ್ದಾಗ ಕೈ ತಪ್ಪಿ ಜಾರಿ ಬಿದ್ದದ್ದು. ಬಿದ್ದದ್ದು ಹೌದಾ? ಹೋಗಿ ನಮ್ಮ ಅಮ್ಮನಲ್ಲಿ ಕೇಳು. ಅಮ್ಮನ ಹತ್ರ ಕೇಳುವುದಲ್ಲ. ಮತ್ತೆ ನೀನ್ ದೊಡ್ಡಾದಿಯಲ್ಲ, ಹಾಗಾದ್ರೂ ಕೇಳ್ಬೇಕಿತ್ತು ಅಮ್ಮನ ಹತ್ರ ಕೇಳಿಕೊಂಡು. ನನ್ನ ವಿಷಯದಲ್ಲಿ ಇದು ಅಪಪ್ರಚಾರ ಇದಲ್ಲ ಅಂತ ಹೇಳಿಕೆ ಕೊಟ್ಟಿಯ? ಯಾಕೆ ಕೊಡ್ತೇನೆ? ನೀ ಬ್ಯಾಡ್ದೇವ್ರು ಕೊಡ್ತೀವಿ ಇಂಥದ್ದು ಯಾಕೆ ಕೊಡ್ಲಿಲ್ಲ? ಇದು ಕೊಡ್ಬೋದಿತ್ತಲ್ಲ. ಯಾಕೆ ಕೊಡ್ಬೇಕು? ಸತ್ಯ ವಿಷಯ ಹೇಗೆ ಅಂತ ಆ ಸತ್ಯವನ್ನೇ ಹೇಳಿಕೆ ಕೊಡಬೇಕೆ ಬಿಟ್ರೆ ಆ ಬದಿಗೆ ಒಂದು ಈ ಬದಿಗೆ ಒಂದು ಹೇಳ್ತಾ ಇರುವುದಲ್ಲ. ಅದು ಕೊಡ್ಬೇಕಿತ್ತು. ನಮಗೆ ತಲೆ ಬಿಸಿ ಆಗ್ಲಿಲ್ಲ ಅಂತ ಎದೆ ಮುಟ್ಕೊಂಡು ಹೇಳು. ನನಗೆ ನೀ ಮಾಡಿದ ತಲೆ ಬಿಸಿ ಆಗ್ಲಿಲ್ಲ ಹೇಳಿ. ನಿನ್ನ ಹತ್ರ ಮಾತಲ್ಲ, ನೋಡುವ ಕುಟ್ಟೋ ಮಾರ್ತನ ನಿಜವಾಗ ಅವ ಇರ್ಬೇಕೀಗ. ಈ ಪ್ರಸಂಗ ಇಷ್ಟ ತಂದವ ಅವ, ಅವನೇ ಇಲ್ಲ, ಎಂತ ಮಾಡ್ಲಿಕ್ಕಿಲ್ಲ. ಅವನ ಹೆಸರು ಬಂದಾಯ್ತು, ಇನ್ನೆಂತ ಮಾಡುವಾಗೂ ಇಲ್ಲ. ಎಲ್ಲಿಲ್ಲದೆ ಹೋದ್ರು ಅವನಿಗೆ ಹೋಗುವೆ ಹೆಸರು ಅವನಿಗೆ. ಇಲ್ಲದೆ ಹೋದ್ರೆ ಬಾಕಿ ಎಲ್ಲ ಸಂಪ್ರದಾಯ ಉಂಟು, ಈ ಸನ್ನಿವೇಶಕ್ಕೆ ಹಾಕಿಲ್ಲ ಕೇಳ್ಬೇಕು. ಅವನು ಅವನು ಅಂದೇ ಅಲ್ಲ, ನಿಮ್ಮ ಧರ್ಮರಾಜ್ಯ ಯಾರನ್ನು ಬಿಡ್ಲಿಕ್ಕಿಲ್ಲ. ನಾವು ಭೀಮ ನಾಲ್ಕು ನಿಂಗ್ ಬುದ್ಧಿಗಾಗು ಹೊಡೆದೆ, ಹ ಬೇಸರ ಮಾಡ್ಕೋಬೇಡ, ಬುದ್ಧಿ ಬರ್ಲಿ ಅಂತ ನಾಲ್ಕು ಹೊಡೆದೆ. ಕೊಟ್ಟದ್ದು ಇಟ್ಕೊಂಡು ಅಭ್ಯಾಸ ಇಲ್ಲ ನಮ್ದು, ಕಡಿಮೆ ಆದ್ರು ಕೊಡ್ತೇವೆ. ಕೊಟ್ಟದ್ದು ಇಟ್ಕೊಂಡು ಅಭ್ಯಾಸವೂ ಇಲ್ಲ. ಅದಕ್ಕೆ ಚಿರಿ ಕೊಡುವುದೇ ಇದು ಯಾವಾಗ ಪುರುಸತ್ತದಾಗ ನೆನಪಾದಾಗ ಅಲ್ಲ. ಸ್ವಲ್ಪ ತಡ ಆಗ್ಬೋದು, ತಡ ಆದ್ರೂ ಬಿಡುವುದಿಲ್ಲ, ಕೊಡುದು ಕೊಡುವುದು. ಆ ಪ್ರಾಮಾಣಿಕತೆ ಇರ್ಬೇಕು, ನಂಗದು ಸಂತೋಷವೇ. ಬಹಳಷ್ಟು ಕಡೆಯಲ್ಲಿ ನಾನು ಹೆಚ್ಚೇ ಕೊಟ್ಟದ್ದು. ಹೇಳ್ಬೇಡ ಹೇಳ್ಬೇಡ, ನಂಗೂ ಹೊಟ್ಟೆಲ್ ಬೆಂಕಿ ಬೀಳ್ತದೆ. ನೀ ಮಾಡ್ಕೊಂಡು ಒಂದೊಂದು ಕರ್ಮ ಕಾಂಡ ಪೂರ್ತಿ ದಂಡ ತೆತ್ತದ್ದು ಅಂತ ನಂಗೂ ಗೊತ್ತು. ಹೇಳ್ಬೇಡ, ನನಗೆ ಆ ವಿಷಯ ಬಂದ್ರೆ ನನಗೆ ಹುಚ್ಚಿರಿದ ನಾನೇ. ನೀ ಮತ್ತೆ ಹಿಡಿಲಿಕ್ಕೆ ಬೇರೆ ಅಂತ ಇಲ್ಲ ನಿಲ್ಲದೆ. ಆಗೈತಲ್ಲ ನೋಡು, ಬೇರೆಯವರಿಗೆಲ್ಲ ಹೆಚ್ಚೇ ಕೊಟ್ಟ ನನಗೆ. ನೀವು ಒಂದು ಕಡಿಮೆ ಕೊಡು ನಂಗೆ. ನಮ್ಮ ಭೀಮಣ್ಣ
ಅಯ್ಯೋ ಭೀಮ್ ಪಡವ ಭೀಮ್ ಪಡ ಅಲ್ಲ ಭೀಮ್ ಪಡ ನೀನಿಲ್ಲ ಹೇಳಿ ಎಷ್ಟು ಬೇಸರ ಮಾಡ್ಕೊಂಡೆ ಗೊತ್ತಾ ನಾನು. ಯಥಾರ್ಥಕ್ಕೆ ಒಂದೊಂದು ಕಾರ್ಯಕ್ರಮ ಇದ್ದಾಗ ನೆನಪಾಗ್ತದೆ, ಸಾರ್ವಜನಿಕ ಊಟದಲ್ಲಿ ನೆನಪಾಗುದು ಹೆಚ್ಚು ನನಗೆ. ಅಯ್ಯೋ ಭೀಮ್ ಪಣ ಇದ್ರೆ ಹೆಚ್ಚಿಗೆ ಅದು ಒಂದು ಬೀಸಾಡುದು ಬ್ಯಾಡಿತ್ತು, ಎಲ್ಲ ಅವನೇ ತಿಂತಿದ್ದ. ಎಷ್ಟು ನೆನಪು ಮಾಡ್ಕೊಳ್ತೆ ಗೊತ್ತಾ, ಭೀಮ್ ಪಣ್ಣ ಹೆಸರು ಐದು ಲಾಡು ನೀನು ತಿನ್ಸಾಯಿದ್ರು ಮತ್ತೆ ಹಾ ತಿನ್ನದಾಯ್ತಲ್ಲ ನಿನ್ನದ್ದು ಅಲ್ಲ. ಹಾ ನೋಡು ನೀ ಏನು ಮಾಡ್ತಾ ಇದ್ದೆ, ಏನು ಮಾಡ್ತಾ ಇದ್ದೆ ಮಾತಾಡ್ತೀವ ನೋಡು. ಹಾ ನೋಡು ಭೀಮಪ್ಪಣ್ಣ ಇನ್ನು ಹೊಡೆದ್ರೆ ನಾನು ನಾಳೆ ಎಲ್ಲ ಕಡೆ ಹೇಳ್ಕೆ ಕೊಟ್ಬಿಡ್ತೇನೆ. ನನ್ನ ಸಾವಿಗೆ ನಮ್ಮ ಹೆಂಡ್ರೆ ಗೋಳ ಕಾರಣ ಇಂಥವ ಅಂತ ನಾನು ಈಗ ಅದೇ ಮಾಡ್ತೇನೆ. ನೀನು 10 ವರ್ಷ ಮೊದಲೇ ಮಾಡಬೇಕಿತ್ತು, ಈಗ ಬಂದವರಿಗೆ ಯಾರು ಪತ್ರ ಇಲ್ಲ ಆಗಿತ್ತು. ಸಾರದಿಯ ಕೈಯವು ಕಟ್ಟಿ ತಂದೋಳೆಯ ದಾರುಗರ ಕೊರಳು ಕಟ್ಟಿ ಮರುತಾತ್ವಜಂ ಪೇದ ದೂರ ನಿಮ್ಮ ಕೈಗ ಸರಿದನ್ನು ಎಲ್ಲ ಇತ್ತು ಮರೆಯ ನೀ ತೆಗಿಬೇಕಿದ್ರೆ ಇದ್ದದ್ದೆಲ್ಲ ಕಿತ್ತು ಹೋಯ್ತ. ಹಾಗಾಗಿ ಮೇಲೆ ಹಾಕಾಕು ನನಗೆ ಮತ್ತೆ ಯಾಕೂ ಅಲ್ಲ, ಇದು ತೆಕ್ಕೊಳ್ಳೋದು ವಿಶೇಷ ಅಲ್ಲ, ನನ್ನ ಪರಿಚಯ ನಮ್ಮನೆಯವರಿಗೆ ಸಿಕ್ಕುವುದಿಲ್ಲ. ಅಲ್ಲಿ ಶಿರಸ್ತಾನ ಬೇಕು ನಿಮ್ಗೆ. ನಾ ಯಾವಾಗೂ ಇದು ಬಿಡುವುದಿಲ್ಲ. ಮೂರೇ ಕೊಟ್ಟಿದ್ದೇನೆ, ನಾಲ್ಕು ಕೊಡ್ಲಿಲ್ಲ ಯಾಕೆ? ನನ್ನ ಹೆಣ ನೀ ಹೊತ್ಕೊಂಡೋಗ್ಬೇಕಲ್ಲ. ಇಲ್ಲಪ್ಪ ಇಲ್ಲಿಂದ ಎತ್ತಿ ಬಿಸಾಡಿರಾಯ್ತು, ದ್ವಾರಕ್ಕೆ ಸಮುದ್ರಕ್ಕೆ ಹೋಗ್ಬಿಡ್ತಾರೆ. ಉಯ್ಯಪ್ಪ ಸಮುದ್ರ ಬೀಳುದೊಂದು ಪ್ರಕರಣ ಬೇಡ. ಗಯನ ಕತ್ತಿ ಎಳೆ ಅಲ್ಲ ಪಾಪ, ಬಾಕಿ ಎಲ್ಲ ಸಂದರ್ಭ ಬಹಳ ಒಂದು ಉತ್ಸಾಹ ಇಲ್ಲ ಇವಾಗ ಒತ್ತರಿಗೆ ಹೊಟ್ಟೆ ಕಿಚ್ಚಿಗೆ ಹೇಳ್ತಾರೆ. ಈಗ ನೋಡಿ ಹೆಚ್ಚು ಭೀಮನ್ನು ಕೊಟ್ಟು ಗಯನ ಕಟ್ಟಿ ಎಳೆದು ತಂದು ಇಲ್ಲೋದೆಲ್ಲ ಸೇರಿಸ್ತಾರೆ ನೋಡಿ ಭಾಗವತರೆ. ನಿಜವಾಗಿ ಕೃಷ್ಣ ಹೇಳಿದ ಮಾತು ಈಗ ನೆನಪಿಗೆ ಬರ್ತದೆ. ಏನು ನಾಲ್ಕು ಬಿದ್ದುವಿನ ಹಾನಿ ಬರಬೇಡ ಅಂದ. ಹೌದು ನಾನು ಏನೋ ತಿಳ್ಕೊಂಡಿದ್ದೆ, ನನ್ನಲ್ಲಿ ತಲೆಯಲ್ಲಿ ಬಂದದ್ದಷ್ಟಿಷ್ಟಲ್ಲ, ಕೃಷ್ಣ ದೇವರೆಲ್ಲ ಹೇಳುವ ಮಟ್ಟಕ್ಕೆ ನಾ ಬಂದಿದ್ದೆ. ದ್ವಾರಕ್ಕೆ ಆದದ್ದು ಯಾರಿಂದ? ನೀವು ಸುಮ್ಮನಿರಿ, ನಾನು ಅದೊಂದು ಸುಳ್ಳು, ನನ್ನ ಜೀವನದಲ್ಲಿ ಹೇಳೋದು ಅದು ಒಂದೇ, ಅದು ಒಂದೇ, ನಾನು ಸುಳ್ಳು ಹೇಳಿದ್ದು ಅದು ಒಂದೇ. ನೀವು ದಿವಸಕ್ಕೆ 100 ಹೇಳುವವರು, ನೀವು ಎಲ್ಲ ಹೇಳಬಾರ್ದು. ಈಗ ಹೆಚ್ಚೊಬ್ಬ ಕಟ್ಟು ತಂದೆಲ್ಲ ಸುಳ್ಳೇ ಅಲ್ವ ಅದು? ಯಾಕೆ ಹೇಳ್ತೇನೆ, ನನ್ನ ತಲೆಯಲ್ಲಿ ಅವನು ದೇವರೇ ಅಲ್ಲ ಎನ್ನುವ ಮಟ್ಟಕ್ಕೆ ಬಂದಿದ್ದೆ. ಎಂಥ ಬುದ್ಧಿವಂತ ನಮ್ಮ ಕೃಷ್ಣ, ಏನೇ ಮಾಡಿದ್ರು ಅವನ ಬುದ್ಧಿವಂತಿಕೆ ಹಾಗೆ. ಪ್ರಕರಣ ಗಾಯನ ಕೊಲ್ಲುವುದು ವಿಷಯ ಅಲ್ಲ ಅವನಿಗೆ, ಅದು ನನಗೂ ಗೊತ್ತು. ಆದರೆ ಎಲ್ಲ ಮರ್ತೋಯ್ತು ನನಗೆ. ಯಾಕೆ? ನಾನು ಏನು ಕಡಿಮೆ, ನಾನು ಇಲ್ಲದೆ ಹೋದರೆ ಆಗುವುದಿಲ್ಲ ಈ ಭಾವನೆ ನನಗೂ ಬಂದಿತ್ತು. ಆದರೆ ಅವನು ಎಷ್ಟು ಬುದ್ಧಿವಂತಿಕೆಯಿಂದ ನನ್ನ ದುರಹಂಕಾರ ಪೂರ್ತಿ ಇಳಿಸಿಬಿಟ್ಟ. ಈಗ ಕೃಷ್ಣ ಕರೆದು ನನ್ನ ಮುಸುಡಿಗೆ ನಾಲ್ಕು ಬಾರಿಸಿ, ಏನ ನಿನ್ನ ತಲೆಯಲ್ಲಿ ಏನುಂಟು ಕೇಳಿದ್ರೆ ನನಗೆ ಮಾತಾಡ್ಲಿಕ್ಕೆ ಗತಿ ಉಂಟ? ಆದ್ರೆ ನಮ್ಮ ಕೃಷ್ಣ ಹಾಗೆ ಮಾಡಲಿಲ್ಲ. ಅದು ಕ್ರಮ ಅಲ್ಲ, ನಿಜವಾದ ಯಜಮಾನಿಕೆ ಹೇಗೆ ಮಾಡಬೇಕು ಅಂತ ನಮ್ಮ ಕೃಷ್ಣ ಇನ್ನು ನೋಡಿ ಕಲಿಬೇಕಲ್ಲ. ಏನು ಹೇಳಿ? ಇಲ್ಲಿ ಕಳಿಸ್ಕೊಟ್ಟ. ಯಾಕೆ? ಸ್ವಹಸ್ತೇನ ದಾನಂ ಪರಹಸ್ತೇನ ತಾಡನ. ಯಾವತ್ತು ದಾನ ಕೊಡಬೇಕು ಅಂದ್ರೆ ನಮ್ಮ ಕೈಯಿಂದ ಕೊಡ್ಬೇಕು. ಇಂಥವ್ರು ಇಂಥವ್ರಿಗೆ ಇಂತಿಷ್ಟು ಕೊಟ್ಟರು ವೇದಿಕೆಯಲ್ಲೆಲ್ಲ, ಪಾಪ ಒಳ್ಳೆ ಹೆಸರು ಬರ್ತದೆ.
ಅದೇ ಹೊಡೆಯುವುದಿದ್ರೆ ಬೇರೆಯವ್ರ ಹತ್ರ ಹೊಡೆಸ್ಬೇಕು, ತಿರುಗಿ ಕೊಟ್ಟರೆ ಅವನಿಗೆ ಬೀಳ್ತದೆ, ಬಿಟ್ಟರೆ ಹೊಡೆಸ್ಲಿಕ್ಕೆ ಕಳಿಸಿದವನಿಗೆ ಯಾವ ತಾಪತ್ರ ಇಲ್ಲ. ಈ ಬುದ್ಧಿವಂತಿಕೆ ಕೃಷ್ಣ ಮಾಡ್ದ. ಯಾಕೆ ನನಗೆ ಹೊಡೆದ್ರೆ ನಾನು ನಾಳೆಯಿಂದ ಕೆಲಸಕ್ಕೆ ಬರುವುದಿಲ್ಲ ಅಂತ ಎದ್ಕೊಂಡು ಹೋದ್ರೆ ಮತ್ತೆ ಈ ಕೆಲಸಕ್ಕೆ ಸರಿಯಾದ ಜನ ಹುಡುಕುವುದು ರಗಳೆ ಅಲ್ವಾ ಅವರಿಗೆ. ಅದಕ್ಕೆ ಯಜಮಾನ್ರು ಯಾರು ಆದರೂ ಅವ್ರ ಕೆಲಸದವ್ರಿಗೆ ಬೇರೆಯವ್ರ ಹತ್ರ ಹೊಡೆಸ್ಬೇಕೆ, ಬಿಟ್ಟರೆ ಅವರು ಹೊಡೆಯಬಾರ್ದು. ಎಲ್ಲ ಯಜಮಾನ್ರು ಇದೇ ಮಾಡ್ರೆ ಮತ್ತೆ ಯಾವತ್ತೂ ಕೆಲಸಕ್ಕೆ ಸಿಕ್ಕೇ ಬಿಡ್ತಾರೆ ಅಂತ ಹೇಳಲಿಕ್ಕೂ ಇಲ್ಲ. ಹೌದು, ನಾ ಹೇಳ್ದೆ ಹೇಳಿ ನಾಳೆ ಎಲ್ಲ ಯಜಮಾನ್ರು ಹಾಗೆ ಮಾಡಿದ್ರು ಮಾಡಿದ್ರು ಅಂದ್ರೆ ಇದು ಸೂಕ್ಷ್ಮ. ಹಾಗಾಗಿ ಹೊಡೆಸಿದ ನನಗೆ ಬುದ್ಧಿ ಬಂತು ಹಾಗಂತ ನಾನು ಬಿಡ್ತೇನೆ ಅಂತ ಭಾವಿಸಬೇಡಿ. ಈ ಬಡಪಾಯಿ ಮಕ್ಕಳನ್ನ ಇಷ್ಟು ಸುಲಭದಲ್ಲಿ ಇರ್ಲಿಕ್ಕೆ ಬಿಡುವುದಿಲ್ಲ. ಒಂದಕ್ಕೆ ಒಂಬತ್ತು ಮಾಡಬೇಕು ಅಂತ ಬಂದಿದ್ದೆ, ಇಲ್ಲ ಆಗ್ಲಿಲ್ಲ. ಅಲ್ಲೋಗಿ ಕೃಷ್ಣಲ್ಲಿ ಒಂದಕ್ಕೆ ಒಂಬತ್ತು ಮಾಡಿ ಈ ಪಾಂಡವರಿಗೆ ವ್ಯವಸ್ಥೆ ಮಾಡಲಿಲ್ಲ ಅಂತಾದ್ರೆ ನಾನು ದ್ವಾರಕನೇ ಅಲ್ಲ. ಆದ್ರೆ ಬರುವಾಗ ರಥ ಏರ್ ಬಂದಿದ್ದೆ, ಈಗ ರಥವನ್ನು ಬರುವ ಕ್ರಮ ಎಲ್ಲ ಹೇಳುದಿತ್ತು, ನಾ ಹೇಳಲಿಲ್ಲ. ಹಾಗಾಗಿ ಈಗ ಏನು ಹೇಳದೆ ಹೋಗ್ತೇ ಇತ್ತೆ. ರಾಜಮಾರ್ಗದಲ್ಲಿ ಅಂದ್ರೆ ಎಲ್ಲ ದಾರಿಲಿ ಹೋಗಿ ಹೆಪ್ಪಡಿ ತಿನ್ಕ ಬಂದೆ ಅಂತ ಹೇಳುದ. ರಥ ಒಂದು ಗಾಲಿಯಲ್ಲಿ ಒದ್ದಿದ್ದವ ಅದೇನಿಲ್ಲ. ಈಗ ಅಡಿಲಿ ಪಾಪ ನಾ ಜೋತಾಡ್ಕೊಂಡು ಹೋಗ್ತೆ, ರಥದ ಮೇಲೂ ಕೂತ್ಕೊಳ್ಳುದಿಲ್ಲ. ಕುದುರೆ ಕಾಲಡಿಗೆ ನಾ ಬರಬೇಕು, ಜೋತ್ಕೊಂಡಿರ್ಬೇಕು. ಆ ರೀತಿಲಿ ಹೋಗ್ತೇನೆ, ಬಿಟ್ಟರೆ ಯಾರಿಗೂ ಕಾಣಿಸ್ಕೊಳ್ಳುದಿಲ್ಲ. ಹೋಗ್ತೇನೆ.